ಮೋದಿ ಪ್ರಧಾನಿ ಆದ ದಿನವೇ ರೈತರಿಗೆ ಬಂಪರ್ ಬಹುಮಾನ. ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಮೋದಿ ಪ್ರಧಾನಿಯಾದ ಮೊದಲ ದಿನವೇ ರೈತರಿಗೆ ಬಂಪರ್ ಬಹುಮಾನ. ಕೃಷಿ ಸಮ್ಮಾನ್ ನಿಧಿಯ 20,000 ಕೋಟಿ ರಿಲೀಸ್ ಆಗಿರುವಂಥದ್ದು. 9.3 ಕೋಟಿ ರೈತರಿಗೆ 20,000 ಕೋಟಿ ಹಣವನ್ನು ರಿಲೀಸ್ ಮಾಡಲಾಗಿದೆ. ಕೃಷಿ ಸಮ್ಮಾನ್ ನಿಧಿ ಫೈಲ್ಗೆ ಮೋದಿಯವರು ಇದೀಗ ಸಹಿಯನ್ನು ಮಾಡಿದ್ದಾರೆ. ಈ ವರ್ಷದ 2ನೇ ಕಂತಿನ ಹಣವನ್ನು ಇದೀಗ ಬಿಡುಗಡೆ ಮಾಡಲಾಗಿದೆ. ಮೋದಿ 3.0 ದರ್ಬಾರ್ ಶುರುವಾಗಿರುವಂಥದ್ದು. ಮೊದಲ ದಿನ ಪಿಎಂ ಕಿಸಾನ್ ನಿಧಿ ಬಿಡುಗಡೆಗೆ ಮೋದಿಯವರು ಸಹಿಯನ್ನು ಹಾಕಿದ್ದಾರೆ. 3ನೇ ಅವಧಿಗೆ ದೇಶದ ಪ್ರಧಾನಿಯವರಾಗಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ವಹಿಸಿಕೊಂಡ ಮರುದಿನವೇ ಅಂದರೆ ಸೋಮವಾರ ಆಡಳಿತ ಕೆಲಸವನ್ನು ಅವರು ಆರಂಭ ಕೂಡ ಮಾಡಿದ್ದಾರೆ. ಕೃಷಿ ಸಮ್ಮಾನ್ ನಿಧಿಯ 20,000 ಕೋಟಿ ಹಣವನ್ನು ಇದೀಗ ಮೋದಿಯವರು ರಿಲೀಸ್ ಮಾಡಿದ್ದಾರೆ. 9.3 ಕೋಟಿ ರೈತರಿಗೆ 20,000 ಕೋಟಿ ಹಣವನ್ನು ರಿಲೀಸ್ ಮಾಡಿರುವಂಥದ್ದು, ಹಾಗೆ ಆ ಒಂದು ಫೈಲ್ಗೆ ಸಹಿಯನ್ನು ಹಾಕ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು. ದೇಶದ ಬೆನ್ನೆಲುಬಾದ ರೈತರ ಬಗ್ಗೆ ಕೆಲಸವನ್ನು ಆರಂಭಿಸಿದ್ದಾರೆ ಮೋದಿಯವರು. ಹಾಗೆಯೇ ಕಚೇರಿಗೆ ಬಂದ ಕೂಡಲೇ ದೇಶದ ಸುಮಾರು 9.3 ಕೋಟಿ ರೈತರಿಗೆ ಪಿಎಂ ಕಿಸಾನ್ ನಿಧಿಯ 17ನೇ ಕಂತಿನ ಸುಮಾರು 20,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲು ಅಧಿಕಾರ ನೀಡುವ ತಮ್ಮ ಮೊದಲ ಕಡತಕ್ಕೆ ಈಗ ಸಹಿಯನ್ನು ಅವರು ಹಾಕಿದ್ದಾರೆ. ನಿಧಿ ಬಿಡುಗಡೆಗೆ ಸಹಿ ಹಾಕಿದ ನಂತರ ನಮ್ಮದು ಕಿಸಾನ್ ಕಲ್ಯಾಣಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುವ ಸರ್ಕಾರ ಅಂತ ಮೋದಿಯವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ರೈತರು ಮತ್ತು ಕೃಷಿ ಕ್ಷೇತ್ರಕ್ಕಾಗಿ ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅಂತ ಬಯಸ್ತಾ ಇದ್ದೇವೆ ಅನ್ನುವಂತಹ ಮನದಾಳದ ಮಾತನ್ನು ಕೂಡ ಮೋದಿಯವರು ಹೇಳಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಬಿಜೆಪಿ ಒಂದು ಕಡೆ ಹಿನ್ನಡೆಯನ್ನ ಕಂಡಿದೆ. ಈ ನಿರ್ಧಾರ ಆಡಳಿತಾರೂಢ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಚುನಾವಣೆಯ ಗೆಲುವಿನ ನಂತರ ರೈತರ ಕಲ್ಯಾಣಕ್ಕೆ ಸರ್ಕಾರದ ಬದ್ಧತೆಯನ್ನು ಸೂಚಿಸ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶಾದ್ಯಂತ ರೈತರಿಂದ ಸರ್ಕಾರದ ನೀತಿ ನಿಯಮಗಳಿಂದಾಗಿ ಸಾಕಷ್ಟು ವಿರೋಧ ಮತ್ತು ಪ್ರತಿಭಟನೆಯನ್ನು ಎದುರಿಸಿತ್ತು. ಆದರೆ ಮೋದಿಯವರು ಪ್ರಮುಖವಾಗಿ ಇಲ್ಲಿ ಕೃಷಿ ಸಮ್ಮಾನ್ ನಿಧಿಯ ಈಗ 20,000 ಕೋಟಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. 9.3 ಕೋಟಿ ರೈತರಿಗೆ 20,000 ಕೋಟಿ ಹಣವನ್ನು ರಿಲೀಸ್ ಮಾಡಿದ್ದಾರೆ.